ಸ್ನೇಹಿತರೆ ವಿಡಿಯೋ ನೋಡ್ತಿರುವಂಥ ಎಲ್ರಿಗೂ ಕೂಡ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೆ ಅಂದರೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರ ಆಹಾರ ಇಲಾಖೆ ಕಡೆಯಿಂದ ಒಂದು ಮತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಏನಪ್ಪ ಅಂತ ನೀವು ಕೇಳ್ತಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳೋದಕ್ಕೆ ಮತ್ತೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಯಾಕೆಂದ್ರೆ ಕಳೆದ ಬಾರಿ ಬಿಟ್ಟಿದ್ದಂಥ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಲ್ಲಿ ಪರಿಪೂರ್ಣವಾಗಿ ಎಲ್ಲರೂ ಕೂಡ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೊಂಡಿಲ್ಲ ಸೊ ಒಂದು ಮನವಿಯ ಮೇರೆಗೆ ಅಂದರೆ ಒಂದು ಕೋರಿಕೆಯ ಮೇರೆಗೆ ಸ ಆಹಾರ ಇಲಾಖೆ ಮತ್ತೊಂದು ಬಾರಿ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಸ್ಕೊಳ್ಳೋಕ್ಕೆ ಮತ್ತೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಅಂತ ತಿಳ್ಸ್ಕೊಡ್ತೀನಿ ಬಟ್ ಇಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಿದರೆ ಸೊ ಓಕೆನಾ ಆ ಚೇಂಜಸ್ ಏನು ಅಂತ ತಿಳ್ಸ್ಕೊಡ್ತೀನಿ ಮತ್ತು ಇಲ್ಲಿ ಜಿಲ್ಲೆ ಜಿಲ್ಲೆಯವಾರು ಒಂದು ದಿನಾಂಕದ ಒಂದು ದಿನಾಂಕಕ್ಕೆ ನಿಗದಿ ಮಾಡಿರುವಂಥದ್ದು ಸೊ ಈ ಮೂರು ಮೂರು ದಿನಕ್ಕೆ ಇಷ್ಟು ಜಿಲ್ಲೆಗೆ ಇನ್ನು ಮೂರು ದಿನಕ್ಕೆ ಇಷ್ಟು ಜಿಲ್ಲೆಗೆ ಮತ್ತು ಉಳಿದಂಥ ಮೂರು ದಿನಕ್ಕೆ ಇಷ್ಟು ಜಿಲ್ಲೆಗೆ ಅಂತ ಇಲ್ಲಿ ಡಿವೈಡನ್ನು ಮಾಡಿರುವಂಥದ್ದು ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ದಿನಾಂಕದಂದು ಇದೆ ಅಂತ ತಿಳಿಸ್ಕೊಡ್ತೀನಿ ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂತ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಬಾರಿ ಬಿಟ್ಟಿದ್ದಂಥ ರೇಷನ್ ಕಾರ್ಡ್ ತಿದ್ದುಪಟ್ಟಿಗೆ ಅದು ಯಾವುದೇ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ಆಗಿರ್ಬೋದು ಯಾವ ಅವರಿಗೆ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಳೆದ ಬಾರಿ ಯಾರೆಲ್ಲ ಅರ್ಜಿ ಸಲ್ಲಿಸೋಕೆ ಆಗಿರೋದಿಲ್ಲ ಸೊ ಅವರೆಲ್ಲ ಇವಾಗ ಮತ್ತೆ ಒಂದು ತಿದ್ದುಪಡಿಗೆ. ಅರ್ಜಿ ಸಲ್ಲಿಸೋದಕ್ಕೆ ಇವಾಗ ಅವಕಾಶವನ್ನು ಕೊಟ್ಟಿರುವಂಥದ್ದು ಇಲ್ಲಿ ಇವತ್ತಿನಿಂದ ಅಂದರೆ ಆ ಅಕ್ಟೋಬರ್ ಐದನೇ ತಾರೀಕಿನಿಂದ ಹದಿಮೂರನೇ ತಾರೀಕು ವರ್ಗು ಟೈಮನ್ನು ಕೊಟ್ಟಿರುವಂಥದ್ದು ಬಟ್ ಇಲ್ಲಿ ಒಂಬತ್ತು ದಿನಗಳ ಕಾಲ ಟೈಮ್ ಕೊಟ್ಟಿದ್ರು ಕೂಡ ಮೂರು ಮೂರು ದಿನ ಒಂದು ಇಷ್ಟು ಜಿಲ್ಲೆಗಂತ ಒಂದು ಡಿವೈಡನ್ನು ಮಾಡಿರುವಂಥದ್ದು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೋಬೋದು ಅಂದರೆ ನೋಡಿ ಹೊಸ ಒಂದು ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಸೊ ನೋಡಿ ಹೆಸರನ್ನು ಯಾರಾದರೂ ಸೇರಿಸಬೇಕು ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಆಗಿತ್ತು ಅಂತಂದರೆ ಅಥವಾ ಅಡ್ರೆಸ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪುರುಷರು ಯಾರಾದರೂ ಯಜಮಾನರಾಗಿದ್ದರೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಇದು ಅನುಕೂಲ ಆಗುತ್ತೆ ಪುರುಷರು ಯಾರಾದರೂ ಯಜಮಾನರು ಆಗಿದರೆ ಅವರನ್ನು ಮಹಿಳೆಯ ಯಜಮಾನಿಯನ್ನಾಗಿ ಬದಲಾಯಿಸೋದಕ್ಕೆ ಆ ರೇಷನ್ ಕಾರ್ಡಿನ ಹೆಡ್ ಆಫ್ ದ ಫ್ಯಾಮಿಲಿಯ ಫ್ಯಾಮಿಲಿಯನ್ನು ಮಹಿಳೆಯನ್ನು ಯಜಮಾನಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ನೀವು ಬಯಸ್ತಾ ಇದ್ದೀರಂದರೆ ಅದನ್ನು ಕೂಡ ನೀವು ಮಾಡಿಸ್ಕೋಬಹುದು ಈ ಒಂದು ತಿದ್ದುಪಡಿ ಕೊಟ್ಟಿರುವಂಥ ಕಾಲಾವಕಾಶದಲ್ಲಿ ಮತ್ತೆ ಹೆಸರನ್ನು ತೆಗೆಸೋದಾಗಿರ್ಬೋದು ಯಾರು ಯಾರಾದರೂ ಡೆತ್ ಆಗಿದ್ರೆ ಅವರ ಒಂದು ಹೆಸರ ಹೆಸರನ್ನು ತೆಗೆಸೋದಾಗಿರ್ಬೋದು ಅಥವಾ ಹೆಸರನ್ನು ಸೇರ್ಪಡೆ ಮಾಡಿದ ಮಾಡೋದಾಗಿರ್ಬೋದು ಅಂದರೆ ಹೆಸರನ್ನು ಯಾವುದೋ ಒಂದು ಆ ಮಗು ಇರುತ್ತೆ ಆ ಮಗುನ ಹೊಸದಾಗಿ ಸೇರ್ಪಡೆ ಮಾಡೋದಾಗಿರ್ಬೋದು ಸೊ ಈ ರೀತಿಯಾದಂಥ ಎಲ್ಲ ತಿದ್ದುಪಡಿಯನ್ನು ಏನೇ ಕರೆಕ್ಷನ್ ಇದ್ದರೂ ಏನೇ ತಪ್ಪಿದ್ರು ನೀವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಸರಿಪಡಿಸ್ಕೋಬೋದು ಇನ್ನು ರೇಷನ್ ಕಾರ್ಡ್ ಇದ್ರೂ ಕೂಡ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸೋಕೆ ಆಗಿರಲಿಲ್ಲ ಅಂದರೆ ಯಜಮಾನಿಯ ಹೆಸರು ಬದಲಾಗಿ ಪುರುಷರು ಯಾರಾದರೂ ಹೆಡ್ ಆಫ್ ದ ಫ್ಯಾಮಿಲಿ ಆಗಿತ್ತು ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರಂಟ್ ಪೇಜಲ್ಲಿ ಈ ಥರ ಯಜಮಾನಿ ಬಿಟ್ಟು ಯಾರಾದರೂ ಪುರುಷರು ಆಗಿತ್ತು ಅಂತಂದರೆ ಸೊ ಅವರ ಒಂದು ಹೆಸರನ್ನು ನೀವು ಚೇ ಬದಲಾವಣೆ ಮಾಡಿಸ್ಕೋಬೋದು ಯಾರು ಪುರುಷರಾಗಿದ್ದರೆ ಅದನ್ನು ತೆಗೆಸಿ ಅಂದರೆ ಬದಲಾವಣೆ ಅಂದರೆ ಅವ್ರ ಹೆಸರನ್ನು ಡಿಲೀಟ್ ಮಾಡೋದಲ್ಲ ಬದಲಾವಣೆ ಮಾಡಿಸ್ಬೋದು ಇಲ್ಲಿ ಸದಸ್ಯರು ಸೇಮ್ ಇರ್ತಾರೆ ಬಟ್ ಹೆಡ್ ಆಫ್ ದ ಫ್ಯಾಮಿಲಿಯಲ್ಲಿ ಮಹಿಳೆಯರ ಮಹಿಳೆಯರನ್ನಾಗಿ ನೀವು ಚೇಂಜ್ ಮಾಡಿಸ್ಬೋದು ತಿದ್ದುಪಡಿಯನ್ನು ಮಾಡಿಸ್ಬೋದು ಅಕ್ಟೋಬರ್ ಐದನೇ ತಾರೀಕಿಂದ ಒಂಬತ್ತು ದಿನಗಳ ಕಾಲ ಕಾಲಾವಕಾಶ ಇರುವಂಥದ್ದು ನಂತರ ಮಹಿಳೆ ಮಹಿಳೆಯನ್ನು ಮನೆಯ ಮುಖ್ಯಸ್ಥೆಯನ್ನು ಮಾಡಿ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿಯನ್ನು ಬದಲಾಯಿಸಿದ ಮೇಲೆ ನೀವು ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ತಿದ್ದುಪಡಿಗೆ ಯಾವೆಲ್ಲ ಜಿಲ್ಲೆಗೆ ಯಾವೆಲ್ಲ ದಿನಾಂಕದಂದು ಆ ಕಾಲಾವಕಾಶನ ಕೊಟ್ಟಿದ್ದಾರೆ ಎಷ್ಟು ದಿನ ಕೊಟ್ಟಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಡಾಕ್ಯುಮೆಂಟ್ಸಲ್ಲಿ ಏನೇನು ತಗೊಂಡು ಹೋಗಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಏನು ಅನ್ನು ಮಾಡಿದ್ದಾರೆ ಅಂತ ಹೇಳೋದಿಲ್ಲ ಆ ಚೇಂಜಸ್ ಅನ್ನು ಏನೆಲ್ಲ ಮಾಡಿದಾರೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಮೊದಲನೇದಾಗಿ ನೋಡೋದಾದ್ರೆ ಯಾವ ಜಿಲ್ಲೆಗೆ ಯಾವ ದಿನಾಂಕದಂದು ಈ ಒಂದು ತಿದ್ದುಪಡಿಗೆ ಅವಕಾಶ ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ನೋಡೋದಾದರೆ ನೋಡಿ ಮೊದಲನೇದಾಗಿ ಈ ಒಂದು ಸ್ಟಾರ್ಟ್ ಆಗ್ತಾಯಿರೋದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸ್ಟಾರ್ಟ್ ಆಗ್ತಾ ಇರೋ ದಿನಾಂಕ ಬಂದರೆ ಅಕ್ಟೋಬರ್ ಐದನೇ ತಾರೀಕಿನಂದು ಸೊ ಅಕ್ಟೋಬರ್ ಐದನೇ ತಾರೀಕಿನಿಂದ ಅಕ್ಟೋಬರ್ ಹದಿಮೂರನೇ ತಾರೀಕಿನವರೆಗೂ ಒಂಬತ್ತು ದಿನಗಳ ಕಾಲಕೋಶ ಇರುತ್ತೆ ಇದರಲ್ಲಿ ಮೊದಲನೇ ಹಂತದಲ್ಲಿ ಅಂದರೆ ಐದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಇಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅವಕಾಶನೂ ಕೊಟ್ಟಿರುವಂಥದ್ದು ಮೂರು ದಿನಗಳ ಕಾಲ ಅಂದರೆ ಐದನೇ ತಾರೀಕಿನಿಂದ ಏಳನೇ ತ ಅಕ್ಟೋಬರ್ ಐದನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕಾಲಾವಕಾಶನ ಕೊಟ್ಟಿರುವಂಥದ್ದು ಇದು ಮೊದಲ ಹಂತದ ಒಂದು ತಿದ್ದುಪಡಿ ಕೊಟ್ಟಿರುವಂಥ ಕಾಲಾವಕಾಶ ಇನ್ನು ಎರಡನೇ ಹಂತದಲ್ಲಿ ನೋಡಿದ್ರೆ ಅಕ್ಟೋಬರ್ ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಯಾವೆಲ್ಲ ಜಿಲ್ಲೆಯವರಿಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಅಂತ ಇವಾಗ ನೋಡೋದಾದರೆ ನೋಡಿ ನಿಮಗೆ ಒಂದೊಂದಾಗಿ ಹೇಳ್ತೀನಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಇಷ್ಟು ಜಿಲ್ಲೆಗಳಿಗೆ ಸ ಅಕ್ಟೋಬರ್ ಎಂಟನೇ ತಾರೀಕಿನಿಂದ ಅಕ್ಟೋಬರ್ ಹತ್ತನೇ ತಾರೀಕಿನವರೆಗೂ ನಿಮಗೆ ಟೈಮ್ ಇರುವಂಥದ್ದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಇನ್ನು ಮೂರನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗೆ ಅವಕಾಶ ಇದೆ ಅಂತ ನೋಡೋದಾದರೆ ಅಕ್ಟೋಬರ್ ಹನ್ನೊಂದನೇ ತಾರೀಕಿಂದ ಹದಿಮೂರನೇ ತಾರೀಕಿನವರೆಗೆ ಈ ಜಿಲ್ಲೆಗಳಿಗೆ ಕಾಲಾವಕಾಶ ಇರುವಂಥದ್ದು ಅಕ್ಟೋಬರ್ ಹನ್ನೊಂದನೇ ತಾರೀಕಿಂದ ಹದಿಮೂರನೇ ತಾರೀಕಿನವರೆಗೂ ಯಾವೆಲ್ಲ ಜಿಲ್ಲೆಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ್ ಹಾವೇರಿ ಕೊಡಗು ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಇಷ್ಟು ಜಿಲ್ಲೆಗಳಿಗೆ ಅಕ್ಟೋಬರ್ ಹನ್ನೊಂದನೇ ತಾರೀಕಿಂದ ಹದಿಮೂರನೇ ತಾರೀಕಿನವರೆಗೂ ಟೈಮ್ ಇರುವಂಥದ್ದು ಸೊ ಈ ರೀತಿಯಾಗಿಯೇ ಮೂರು ಮೂರು ದಿನಗಳು ಜಿಲ್ಲೆಗೆ ಡಿವೈಡ್ ಅಂತ ನೋಡಿದ್ರೆ ಕಳೆದ ಬಾರಿ ಬಿಟ್ಟಿದ್ದಂತಹ ರೇಷನ್ ಕಾರ್ಡ್ ತಿದ್ದುಪಡಿಗೆ ಏನು ಎಲ್ಲ ಜಿಲ್ಲೆಗೂ ಒಂದೇ ಸಾರಿ ಒಂದು ಕಾಲ ಅವಕಾಶನ ಕೊಟ್ಟಿದ್ರು ಬಟ್ ಅವಾಗ ಏನಾಯ್ತು ಅಂದರೆ ಸರ್ವರ್ ಪ್ರಾಬ್ಲಮ್ ಇಂದ ಸುಮಾರು ಜನರಿಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸೋಕೆ ಆಗಿರಲಿಲ್ಲ ಸೊ ಇದನ್ನೇ ಗಮನದಲ್ಲಿಟ್ಟುಕೊಂಡ ಅಂತಹ ಆ ಆಹಾರ ಇಲಾಖೆ ಏನು ಮಾಡಿದೆ ಅಂದರೆ ಇಲ್ಲಿ ಮೂರು ದಿನಗಳಿಗೆ ಒಂದಿಷ್ಟು ಜಿಲ್ಲೆಗಳಿಗೆ ನಾನು ಇವಾಗ ಹೇಳೋದಿಲ್ಲ ಮೂರು ದಿನ ದಿನಗಳಿಗೆ ಒಂದಿಷ್ಟು ಜಿಲ್ಲೆಗಳಿಗೆ ಅದೇ ರೀತಿಯಾಗಿ ಒಂಬತ್ತು ದಿನಗಳಲ್ಲಿ ಸೊ ಈ ಒಂದು ಕಂಪ್ಲೀಟ್ ಆದಂತ ಎಲ್ಲ ಜಿಲ್ಲೆಗೂ ಕೂಡ ಕಾಲಾವಕಾಶ ಕೊಡುವಂತದ್ದು ಸೊ ಈ ರೀತಿಯಂತ ಜಿಲ್ಲೆವಾರು ಒಂದು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಡಿಸಿಷನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸರ್ವರ್ ಪ್ರಾಬ್ಲಮ್ ಇಂದ ಕಳೆದ ಬಾರಿ ತುಂಬಾ ಜನರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಆಗಿರಲಿಲ್ಲ ಸೊ ಓಕೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಆಹಾರ ಇಲಾಖೆ ಈ ಒಂದು ಡಿಸಿಷನ್ ತಗೊಂಡಿರುವಂತದ್ದು ಒಂದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರೂ ನಿಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಬೇಕು ನಮ್ಮ ಒಂದು ರೇಷನ್ ಕಾರ್ಡಲ್ಲಿ ಈ ಒಂದು ಮಿಸ್ಟೇಕ್ ಇದೆ ಯಾವುದಾದ್ರೂ ಮಿಸ್ಟೇಕ್ ಇರ್ಬೋದು ಆ ಒಂದು ಮಿಸ್ಟೇಕನ್ನು ನೀವು ಸರಿ ಮಾಡಿಸ್ಬೇಕು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಹೆಸರು ಬದಲಾವಣೆ ಆಗಿರ್ಬೋದು ಅಥವಾ ಹೆಸರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ಹೆಸರನ್ನು ತೆಗೆಸಿಹಾಕೋದಾಗಿರ್ಬೋದು ಈ ರೀತಿಯಂತ ಯಾವುದೇ ಒಂದು ಅಪ್ಡೇಟ್ ಮಾಡೋದಕ್ಕೆ ನಿಮಗೆ ಕಾಲಾವಕಾಶ ಇರುವಂಥದ್ದು ಬಟ್ ನಿಮಗೆ ಜಿಲ್ ನಿಮ್ಮ ಜಿಲ್ಲೆಗೆ ಯಾವ ದಿನಾಂಕ ಫಿಕ್ಸ್ ಆಗಿದೆ ಆ ದಿನಾಂಕದ ಒಳಗಡೆ ಹೋಗಿ ರಿಪೀಟಾಗಿ ನೋಡಿ ಈ ವಿಡಿಯೋನ ನಾನು ಹೇಳಿದ ಆ ರಿಪೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಾಗ ಡಾಕ್ಯುಮೆಂಟ್ಸ್ ಏನೇನು ಅಂತ ನೋಡೋದಾದರೆ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಸೊ ಅದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ನಿಮ್ಮ ಹತ್ರ ಯಾವ್ದಿದೆ ಅದನ್ನ ತಗೊಂಡು ಹೋಗಿ ಸೊ ನೆಕ್ಸ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಯಾಕಂದರೆ ನೀವು ಅಡ್ರೆಸ್ಸನ್ನು ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ ಜನ್ಮ ದಿನಾಂಕ ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಯಾವುದೇ ರೀತಿಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದರೆ ಅದಕ್ಕೆ ನೀವು ರೆಫರೆನ್ಸ್ ಆಗಿ ಒಂದು ಆಧಾರ್ ಕಾರ್ಡನ್ನು ಕೊಡಬೇಕಾಗಿರುತ್ತೆ ಸೊ ಇನ್ನು ನೀವೇನಾದ್ರು ಹೆಸರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ಅಂದರೆ ಯಾವುದಾದ್ರೂ ಮಗು ಮಗು ಮಗುವಿನ ಹೆಸರನ್ನು ನೀವೇನಾದರೂ ಸೇರ್ಪಡೆ ಮಾಡಬೇಕು ಅಂದರೆ ಜನನ ಪ್ರಮಾಣ ಪತ್ರವನ್ನು ತಗೊಂಡೋಗ್ಬೇಕಾಗುತ್ತೆ ಇನ್ನು ನೀವೇನಾದರೂ ಹೆಸರನ್ನು ತೆಗೆಸಾಕೋರ ತೆಗ್ಸಾಕೋದಾಗಿರ್ಬೋದು ಅಂದರೆ ಆ ಒಂದು ರೇಷನ್ ಕಾರ್ಡಿಂದ ಆ ಒಂದು ಸದಸ್ಯರನ್ನು ಹೆಸರನ್ನು ಡಿಲೀಟ್ ಮಾಡಿಸೋದಾಗಿರ್ಬೋದು ಸೊ ಇದಕ್ಕೆ ಅವರೇನಾದರೂ ತೀರ್ಕೊಂಡಿದ್ರೆ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುವಂಥದ್ದು ಅಥವಾ ನೀವೇನ ಅಡ್ರೆಸ್ಸನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಸೊ ನಿಮ್ಮ ಒಂದು ಅಡ್ರಸ್ ಪ್ರೂಫು ಯಾವುದಿರುತ್ತೆ ಅದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಆಗಿದ್ಬೋದು ಅದನ್ನು ನೀವು ರೆಫರೆನ್ಸ್ ಆಗಿ ತೊಗೊಂಡೋಗಬೋದು ಆದಷ್ಟು ನೀವು ಒರಿಜಿನಲ್ ತೊಗೊಂಡೋಗೋದಕ್ಕೆ ಟ್ರೈ ಮಾಡಿ ಒಂದು ವೇಳೆ ಅವ್ರೇನಾದರೂ ಒರಿಜಿನಲ್ಲಿ ಕೇಳಿದ್ರೆ ಆಮೇಲೆ ನೀವು ಮತ್ತೆ ಓಡಾಡೋದಕ್ಕೆ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ಒಂದೇ ಸರಿ ಒರ್ಜಿನಲ್ ತೊಗೊಂಡೋಗಿ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಒಂದು ಒ ಟಿ ಪಿ ಬರೋದೇನೆ ರೇಷನ್ ಕಾರ್ಡ್ ತಿದ್ದುಪಡಿ ಅದು ಸಲ್ಲಿಸುವಾಗ ಒಂದು ಓ ಟಿ ಪಿ ಬರುತ್ತೆ ಸೊ ಓಕೆನಾ ಅದನ್ನು ನೀವು ನೋಡಿಕೊಂಡು ಓ ಟಿ ಪಿ ಯಾವುದು ಲಿಂಕ್ ಆಗಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಥವಾ ಆಧಾರ್ ಕಾರ್ಡ್ಗೆ ಯಾವ ನಿಮ್ಮ ನಂಬರ್ ಲಿಂಕ್ ಆಗಿರುತ್ತೆ ಮೊಬೈಲ್ ನಂಬರ್ ಅದನ್ನ ತೊಗೊಂಡರೆ ತುಂಬ ಒಳ್ಳೆಯದು ಸೊ ಅದೇ ರೀತಿಯಾಗಿ ಇ ಕೆ ವಿ ಸಿ ಯಾರ್ದೂ ಆಗಿರೋದಿಲ್ಲ ಇ ಕೆ ವಿ ಸಿ ಮಾಡಿಸಿ ಓಕೆ ನಾನು ಗುರುಲಕ್ಷ್ಮಿ ಯೋಜನೆ ಹಣ ಪಡಿಬೇಕು ಅಂದರೆ ನೀವು ಇ ಕೆ ವಿ ಸಿ ಮಾಡ್ತಿರ್ಬೇಕು ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸೀನಿ ಅದನ್ನು ಹೇಗೆ ಚೆಕ್ ಮಾಡೋದು ಮತ್ತು ನಾವು ಹೇಗೆ ಇ ಕೆ ವಿ ಸಿ ಮಾಡಿಸೋದು ಅಂತ ನೀವೇನಾದರೂ ಅಂದರೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಯಾರ್ದಾದ್ರೂ ಒಂದು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಅವ್ರನ್ನ ಕರ್ಕೊಂಡೋಗಿ ಈ ಇ ಕೆ ವೈ ಸಿ ಮಾಡಿಸೋದು ತುಂಬ ಒಳ್ಳೆಯದು ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತೀರಾ ಅಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಂಡು ಆದಮೇಲೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಾ ಅವರೆಲ್ಲ ಇ ಕೆ ವೈ ಸಿ ಮಾಡಿಸೋದು ಒಂದು ಉತ್ತಮ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವೊಂದು ಚೇಂಜಸನ್ನು ಮಾಡಿದಾರೆ ಅಂತ ನಿಮಗೆ ಮೊದಲೇ ಹೇಳಿದೆ ಏನು ಚೇಂಜಸನ್ನು ಮಾಡಿದೆ ಅಂತ ನೋಡ್ತಿದ್ರೆ ಇಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರೈವೇಟ್ ಸೈಬರ್ ಸೆಂಟರ್ ಇರುತ್ತಲ್ಲ ಅಲ್ಲ ಅವಕಾಶನೂ ಕೊಟ್ಟಿಲ್ಲ ಈ ಬಾರಿ ಏನು ಮಾಡಿದೆ ಅಂದರೆ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಈ ಒಂದು ಮೂರು ಸೇವಾ ಕೇಂದ್ರಗಳಲ್ಲಿ ನೀವೇನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಲ್ಲ ಆ ಒಂದು ಸೇವಾ ಕೇಂದ್ರಗಳಲ್ಲೇ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಈ ಬಾರಿ ಪ್ರೈವೇಟ್ ಸೈಬರ್ ಸೆಂಟರ್ ಏನಿರುತ್ತಲ್ಲ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಿರುವಂಥದ್ದು ಬಟ್ ಮುಂದೆ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡಬೇಕಾಗುತ್ತೆ ಬಟ್ ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಿರುವಂಥದ್ದು ಅಂದರೆ ನೀವೇನು ತಿದ್ದುಪಡಿಗೆ ಅಪ್ಲೈಯನ್ನು ಮಾಡಿ ನಮ್ಮದು ತಿದ್ದುಪಡಿ ಆಗಿದೆಯಾ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಸೊ ನೀವೇನಾದರೂ ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನೀವೇನೂ ಚೆಕ್ ಮಾಡೋದಕ್ಕೆ ಚೆಕ್ ಮಾಡ್ತಿದ್ರಲ್ಲ ಸೊ ಆ ರೀತಿಯಾಗಿ ಇವಾಗ ಚೆಕ್ ಮಾಡೋದಕ್ಕೆ ಆಗಲ್ಲ ಅಂತ ಒಂದು ಮೂಲಗಳ ಪ್ರಕಾರ ತಿಳಿಸಿರುವಂಥದ್ದು ಯಾಕೆಂದರೆ ಇದರಿಂದ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಅಂತ ಒಂದು ಈ ಒಂದು ಡಿಸಿಷನನ್ನು ತೊಗೊಂಡಿರುವಂಥದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿ ಸಲ್ಲಿಸಿದ ನಂತರ ಕೆಲವು ದಿನಗಳು ಬಿಟ್ಟು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಇದೇ ಒಂದು ಸೇವಾ ಕೇಂದ್ರಗಳಲ್ಲಿ ಕರ್ನಾಟಕವನ್ನು ಗ್ರಾಮವನ್ನು ಮತ್ತು ಬೆಂಗಳೂರು ಇದೇ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಸ್ಟೇಟಸನ್ನು ಚೆಕ್ ಮಾಡಿಸ್ಬೋದು ಅಥವಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಅಪ್ಡೇಟನ್ನು ಮಾಡಿಸಬೇಕು ಅಂತ ಇದ್ದೀರಾ ಅವರಿಗೆಲ್ಲ ಈ ಒಂದು ಕಾಲಾವಕಾಶವನ್ನು ಕೊಟ್ಟರು ಯಾರಿಗೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಅವಶ್ಯಕತೆ ಇದೆ ನಿಮ್ಮ ಹತ್ತಿರದಲ್ಲಿರುವಂಥ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಜಿಲ್ಲೆಗೆ ಕೊಟ್ಟಿರುವಂಥ ದಿನಾಂಕದ ಒಳಗಡೆ ಹೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿತ್ತು ಇದೇ ಥರ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್